ನಾನು ಆತ್ಮ, ಹೊಳೆಯುತ್ತಿರುವ ಮಸ್ತಕಮಣಿ, ಸ್ವರಾಜ್ಯ ಅಧಿಕಾರಿ, ಅಕಾಲ ಮೂರ್ತ ಆತ್ಮನಾಗಿದ್ದೇನೆ. ಅಕಾಲ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದ್ದೇನೆ. ನಾನು ಪರಮ ಪವಿತ್ರವಾಗಿದ್ದೇನೆ. ಶಾಂತಿಯ ಶಕ್ತಿಯಿಂದ ಭರಪೂರಾಗಿದ್ದೇನೆ. ಬಹಳ ಶಕ್ತಿಶಾಲಿಯಾಗಿದ್ದೇನೆ.
ಕಣ್ಣಿಂದ ನಾಲ್ಕು ಕಡೆ ಬಣ್ಣ ಬಣ್ಣದ ಕಿರಣಗಳು ಹರಡುತ್ತಿದೆ. ಕಿರಣಗಳು ನನ್ನ ನಾಲ್ಕು ಕಡೆ ಬಹಳ ಆಕರ್ಷಕವಾದ ಆಭಾಮಂಡಲವನ್ನು ತಯಾರಿಸುತ್ತಿದೆ. ನಾನು ಆತ್ಮ, ಆಭಾಮಂಡಲದ ಮಧ್ಯದಲ್ಲಿದ್ದೇನೆ. ನಾನು ಬಹಳ ಭಾಗ್ಯವಂತನಾಗಿದ್ದೇನೆ. ಬಹಳ ಸುಖಿಯಾಗಿದ್ದೇನೆ. ಭಗವಂತನ ಜೊತೆ ಪಾತ್ರ ಅಭಿನಯಿಸುವ ಹೀರೋ ಪಾತ್ರಧಾರಿಯಾಗಿದ್ದೇನೆ. ದೇಹದಿಂದ ಭಿನ್ನ ನಾನು ನಿರಾಕಾರನಾಗಿದ್ದೇನೆ. ನಾನು ಹೊಳೆಯುತ್ತಿರುವ ಮಣಿ, ನನ್ನ ಧಾಮಕ್ಕೆ ಹಾರುತ್ತಿದ್ದೇನೆ. ಪರಮಧಾಮ, ಅಲ್ಲಿ ನಾಲ್ಕು ಕಡೆ ಮಧುರ ಶಾಂತಿ. ನಾನು ನನ್ನ ಮನೆಯಲ್ಲಿದ್ದೇನೆ. ಪರಮ ಶಾಂತಿಯಲ್ಲಿದ್ದೇನೆ. ಇಲ್ಲಿನ ಸಂಪೂರ್ಣ ಶಾಂತಿ ನನ್ನಲ್ಲಿ ಪ್ರವೇಶಿಸುತ್ತಿದೆ. ಈ ಸೃಷ್ಟಿಯಲ್ಲಿ ಬರುವ ಮೊದಲು ನಾನು ಇಲ್ಲಿಯೇ ಮುಕ್ತ ಅವಸ್ಥೆಯಲ್ಲಿದ್ದೆ. ಮೇಲೆ ಪರಮ ಜ್ಯೋತಿ
ಶಿವಬಾಬಾ ಹೊಳೆಯುತ್ತಿದ್ದಾರೆ. ಸೃಷ್ಟಿಯ ಬೀಜ ಸತ್ಯ ಆನಂದದ ಸಾಗರ ಹೊಳೆಯುತ್ತಿದ್ದಾರೆ. ಅವರ ತೇಜಸ್ವಿ ಕಿರಣಗಳು ನಾಲ್ಕು ಕಡೆ ದೂರ ದೂರದವರೆಗೂ ಹರಡುತ್ತಿದೆ. ಅವರು ನವಯುಗದ ರಚಯಿತ. ಭಾಗ್ಯದ ನಿರ್ಮಾತ. ಸಂಪೂರ್ಣ ನಿರಹಂಕಾರಿ ಹಾಗೂ ನಿರಾಕಾರಿ. ಅವರನ್ನ ನೋಡಿ ನೋಡಿ ನನ್ನ ಮನಸ್ಸು ಪರಮ ಆನಂದದಿಂದ ತುಂಬಿದೆ. ಅವರ ಪ್ರಕಾಶಮಯವಾದ ಕಿರಣಗಳು ನನ್ನ ಮೇಲೆ ಬೀಳುತ್ತಿದೆ. ನಾನು ಆ ಶಕ್ತಿಗಳ ಕಿರಣಗಳ ಫೌಂಟೇನ್ನಲ್ಲಿ ಇದ್ದೇನೆ. ಅವರ ಶಕ್ತಿಗಳು ನನ್ನಲ್ಲಿ ಸಮಾವೇಶವಾಗುತ್ತಿದೆ. ಪರಮಾತ್ಮನ ಶಕ್ತಿಗಳನ್ನು ಸ್ವಯಂನಲ್ಲಿ ತುಂಬಿಕೊಂಡು ನಾನು ಆತ್ಮ ಈ ದೇಹದಲ್ಲಿ ಅವತರಿತನಾಗಿದ್ದೇನೆ. ನನ್ನ ಈ ಶರೀರ ಪ್ರಕಾಶಮಯವಾಗಿದೆ. ನಾನು ಇದರಲ್ಲಿ ವಿರಾಜಮಾನವಾದ ಫರಿಸ್ತಾ ಆಗಿದ್ದೇನೆ. ಕಲ್ಪವೃಕ್ಷದ ಕೆಳಗೆ ಇದ್ದೇನೆ.
ನಾನು ಪೂರ್ವಜ ಆತ್ಮ. ಎಲ್ಲರ ಪಾಲನೆ ಮಾಡುವವರು ಬಾಬನಿಂದ ಶಕ್ತಿಗಳ ಕಿರಣಗಳು ನನ್ನ ಮೇಲೆ ಬೀಳುತ್ತಿದೆ. ಪರಮಾತ್ಮನ ಶಕ್ತಿಗಳು ನನ್ನಲ್ಲಿ ಸಮಾವೇಶವಾಗಿ ಪೂರ್ತಿ ಕಲ್ಪವೃಕ್ಷದಲ್ಲಿ ಎಲ್ಲ ಧರ್ಮಗಳ ಶಾಖೆಗಳಲ್ಲಿ ಹೋಗುತ್ತಾ ಇದೆ. ಎಲ್ಲ ನಿರ್ಬಲ ಆತ್ಮಗಳಿಗೆ ಬಲ ಪ್ರಾಪ್ತವಾಗುತ್ತಿದೆ. ಸರ್ವರು ತಮ್ಮ ಮೂಲ ಸಂಸ್ಕಾರವನ್ನು ಗುರುತಿಸಲಿ. ಎಲ್ಲರ ಭಯವು ದೂರವಾಗಲಿ. ನಾನು ಫರಿಸ್ತಾ ಆಕಾಶದಲ್ಲಿದ್ದೇನೆ. ನಾನು ಸಂಪೂರ್ಣ ಪ್ರಕೃತಿಯ ಮಾಲೀಕನಾಗಿದ್ದೇನೆ. ಈ ಪ್ರಕೃತಿ ನನ್ನ ಪವಿತ್ರ ವೈಬ್ರೇಷನ್ಸ್ ಅನ್ನು ಪಡೆದು ಸತೋ ಪ್ರಧಾನವಾಗುತ್ತಿದೆ. ಬಾಬಾರವರು ಪವಿತ್ರತೆಯ ಸಾಗರನಾಗಿದ್ದಾರೆ. ಅವರ ಪವಿತ್ರ ಕಿರಣಗಳು
ನನ್ನಲ್ಲಿ ಸಮಾವೇಶವಾಗುತ್ತಿದೆ. ನನ್ನ ಮೇಲೆ ಪವಿತ್ರ ಕಿರಣಗಳ ಮಳೆ ಸುರಿಯುತ್ತಿದೆ. ಈ ಪವಿತ್ರ ಗೋಲ್ಡನ್ ಕಿರಣಗಳಿಂದ ಪೂರ್ತಿ ಆಕಾಶ ತತ್ವ ತುಂಬಿದೆ. ಈ ಪವಿತ್ರ ಕಿರಣಗಳು ನಾಲ್ಕು ಕಡೆ ಪ್ರಕೃತಿಯಲ್ಲಿ ಸಮಾವೇಶವಾಗುತ್ತಿದೆ. ಗಾಳಿ ಈ ಪವಿತ್ರ ಕಿರಣಗಳನ್ನು ಸ್ಪರ್ಶಿಸಿ ಪಾವನವಾಗಿ ಹರಡುತ್ತಿದೆ. ಇಲ್ಲಿಂದ ನಾನು ಫರಿಸ್ತಾ ಸೂಕ್ಷ್ಮ ಲೋಕಕ್ಕೆ ಹಾರುತ್ತಿದ್ದೇನೆ. ಆಕಾಶದಿಂದ ಮೇಲೆ ನೋಡಿ ಸೂಕ್ಷ್ಮ ಲೋಕದಲ್ಲಿ ಇದು ಫರಿಸ್ತೆಗಳ ಪ್ರಪಂಚವಾಗಿದೆ. ಎದುರುಗಡೆ ಬಾಬ್ ದಾದಾರವರು ವಿರಾಜಮಾನವಿದ್ದಾರೆ. ಬಹಳ ಆಕರ್ಷಕ ಸ್ವರೂಪದಲ್ಲಿದ್ದಾರೆ. ಬ್ರಹ್ಮ ಬಾಬಾರವರ ಮಸ್ತಕದಲ್ಲಿ ಶಿವ ಬಾಬಾ ಹೊಳೆಯುತ್ತಿದ್ದಾರೆ. ಇವರು ಅವರೇ ಆಗಿದ್ದಾರೆ. ಯಾರನ್ನ ನಾವು ಯುಗಗಳಿಂದ ಮಿಲನ ಮಾಡಲು ಬಯಸುತ್ತಿದ್ದೇವೆ ಇದು ಆತ್ಮ ಮತ್ತು ಪರಮಾತ್ಮನ ಮಿಲನವಾಗಿದೆ. ಆ
ಬಾಬಾ ನಮ್ಮ ಪರಮ ಸದ್ಗುರು, ಪರಮ ಶಿಕ್ಷಕ ಕೂಡ ಆಗಿದ್ದಾರೆ. ನನಗೆ ದೃಷ್ಟಿ ನೀಡುತ್ತಿದ್ದಾರೆ. ಮಸ್ತಕದಲ್ಲಿ ತಿಲಕವನ್ನ ಇಡುತ್ತಿದ್ದಾರೆ ಬಾಬಾರವರು. ನನಗೆ ವರದಾನ ನೀಡುತ್ತಿದ್ದಾರೆ. ಮಗುವೆ, ಶ್ರೇಷ್ಠ ಯೋಗಿ ಭವ, ಸ್ಥಿರ ಬುದ್ಧಿ ಭವ, ಮಾಯಾ ಜೀತ ಭವ, ಸಫಲತಾ ಮೂರ್ತ ಭವ, ಅವರ ವರದ ಹಸ್ತವನ್ನು ನನ್ನ ಶಿರದ ಮೇಲಿಟ್ಟಿದ್ದಾರೆ. ಅನುಭವ ಮಾಡಿ, ಅವರ ಹಸ್ತದಿಂದ ಬಹಳ ಸುಖದಾಯಿ ಕಿರಣಗಳು ನಾನಾತ್ಮನಲ್ಲಿ ಪ್ರವೇಶಿಸುತ್ತಿದೆ. ನನಗೆ ಸ್ಮೃತಿ ಕೊಡಿಸುತ್ತಿದ್ದಾರೆ. ಮಗುವೆ, ನೀವು ಈ ಸೃಷ್ಟಿಯ ಮಹಾನ್ ಆತ್ಮ ಆಗುವಿರಾ. ನೀವು ಈ ಭೂಮಿಯ ಮೇಲೆ ನಡೆಯುತ್ತಿರುವ ಲೈಟ್ ಹೌಸ್ ಆಗಿದ್ದೀರಾ. ನಿಮ್ಮ ಜನ್ಮ ವಿಶ್ವ ಕಲ್ಯಾಣಕ್ಕಾಗಿ ಆಗಿದೆ. ನೀವು ಎಲ್ಲರ ಪಾಲನೆ ಮಾಡುವ ಪೂರ್ವಜ ಆತ್ಮ ಆಗಿರುವಿರಾ. ನೀವು ಜಗತ್ತಿನ ಕಣ್ಮಣಿಯಾಗಿದ್ದೀರಾ. ನೀವು ಜಗತ್ತಿನ ಕಣ್ಮಣಿಯಾಗಿದ್ದೀರಾ. ಈ ಸೃಷ್ಟಿಯ
ಶೃಂಗಾರ ಆಗಿದ್ದೀರಾ. ಯಾರಿಗೆ ಮಂದಿರದಲ್ಲಿ ಪೂಜೆ ಆಗುತ್ತಿದೆ ಅದೇ ಸ್ವರೂಪ ನೀವಾಗಿದ್ದೀರಾ. ನೀವು ಪವಿತ್ರತೆಯ ದೇವಿಯಾಗಿದ್ದೀರಾ. ನೀವು ಇಷ್ಟು ಮಹಾನ್ ಆತ್ಮ ಆಗಿದ್ದೀರಾ. ನಿಮ್ಮ ದರ್ಶನ ಮಾತ್ರದಿಂದಲೇ ಭಕ್ತರ ಇಚ್ಛೆಗಳು ಪೂರ್ಣವಾಗುತ್ತವೆ. ನೀವು ಎಲ್ಲರ ಉದ್ಧಾರ ಮಾಡುವ ಆತ್ಮ. ಮುಕ್ತಿ ಜೀವನ್ಮುಕ್ತಿಯ ಮಾರ್ಗ ತೋರಿಸುವ ಆತ್ಮ ಆಗಿದ್ದೀರಾ. ಬಾಬಾ ನನಗೆ ತಿಳಿಸುತ್ತಿದ್ದಾರೆ, ನೀವು ವಿಶ್ವದ ಕಲ್ಯಾಣಕ್ಕಾಗಿ ದೃಷ್ಟಿಯನ್ನ ನೀಡಿ. ನಾನು ಫರಿಸ್ತಾ, ಹಾರುತ್ತಾ ಎತ್ತರದ ಬೆಟ್ಟದ ಮೇಲೆ ಕುಳಿತಿದ್ದೇನೆ. ಈಗ ಪೂರ್ತಿ ವಿಶ್ವಕ್ಕೆ ದೃಷ್ಟಿಯನ್ನ ಕೊಡಿ. ಮಸ್ತಕದಿಂದ ಹಾಗೂ ನಯನಗಳಿಂದ ಪವಿತ್ರತೆಯ ಗೋಲ್ಡನ್ ಕಿರಣಗಳು ನಾಲ್ಕು ಕಡೆ ಹರಡುತ್ತಿದೆ. ಇದೇ ಅನುಭೂತಿಯಲ್ಲಿ ಸ್ಥಿತರಾಗೋಣ.
ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ ನಾವು ಧನ್ಯರು ಒಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ ಹುದು